ಮೂಲಭೂತ ಸೌಕರ್ಯ ವಂಚಿತರು ಈ ಗ್ರಾಮಸ್ಥರು. ಸಮಸ್ಯೆ ಈಡೇರುವವರೆಗೆ ಮತದಾನ ಮಾಡಲ್ಲ ಎಂದ ಸ್ಥಳೀಯರು. ಚುನಾವಣಾ ಬಹಿಷ್ಕಾರದ ಹಿಂದಿದೆ ಗ್ರಾಮಸ್ಥರ ಬೇಸರದ ನಿರ್ಧಾರ. ಯಾವುದದು ಕರಾವಳಿಯ ಗ್ರಾಮ, ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವೇನು? ಈ ವರದಿ ನೋಡಿ. 7 ವರ್ಷಗಳಿಂದ ಡಾಮಾರು ಕಾಣದ ರಸ್ತೆ, ಕುಸಿದ 2 ಸೇತುವೆಗಳ ಸ್ಥಿತಿಯನ್ನು ಕೇಳುವವರಿಲ್ಲ. ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ ಕಟ್ಟಿಂಗೇರಿ ಮೊದಲ ವಾರ್ಡ್ನ ಮತದಾರರು. ಲೋಕಸಭಾ ಚುನಾವಣೆ ಕಾವೇರುತ್ತಿರುವಾಗಲೇ ಜಿಲ್ಲಾಡಳಿತಗಳು, ಚುನಾವಣಾ ಅಧಿಕಾರಿಗಳು ಮತದಾನ ಜಾಗೃತಿ ಮತ್ತು ಇನ್ನಿತರ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವ ಹೊತ್ತಿನಲ್ಲಿಯೇ ಕಾಪು ವಿಧಾನಸಭಾ ಕ್ಷೇತ್ರದ ಮೂಡುಬೆಳ್ಳೆ ಗ್ರಾಮದ ಕಟ್ಟಿಂಗೇರಿ 1ನೇ ವಾರ್ಡ್ನ ಮತದಾರರು ತಮ್ಮ ಊರಿಗೆ ರಸ್ತೆ, ಬಸ್ ಸಂಪರ್ಕ ಮತ್ತು ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಆಗ್ರಹಿಸಿ ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಿದ್ದಾರೆ. ಕಟ್ಟಿಂಗೇರಿ ಗ್ರಾಮದ ಅಕ್ಷರ ಕರಾವಳಿ ರಸ್ತೆಯು ತೀರಾ ದುಸ್ಥಿತಿಯಲ್ಲಿದ್ದು ಸುಮಾರು 10 ವರ್ಷಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ. 2 ಕಿಲೋಮೀಟರ್ ಉದ್ದದ ಕಟ್ಟಿಂಗೇರಿ ಅಕ್ಷರ ಕರಾವಳಿ ರಸ್ತೆ ಹಾಗೂ ಅದರಲ್ಲಿರುವ 2 ಸೇತುವೆಗಳ ದುಸ್ಥಿತಿಯಿಂದ ಕಳೆದ 4 ವರ್ಷಗಳಿಂದ ಬಸ್ ಸಂಚಾರ ಸ್ಥಗಿತಗೊಂಡು ಜನರು ಪರದಾಡುತ್ತಿದ್ದಾರೆ. ಅಲ್ಲದೆ 1 ಕಿಲೋಮೀಟರ್ ಉದ್ದದ ಕುಮೇರೊಟ್ಟು ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳಾದ ನೀರು, ದಾರಿದೀಪ ಮತ್ತಿತ್ತ ಸಮಸ್ಯೆಗಳು ಮತದಾನ ಬಹಿಷ್ಕಾರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಚುನಾವಣಾಧಿಕಾರಿ, ತಾಲೂಕು ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. 104ನೇ ಬೂತ್ನ ಎಲ್ಲ ಸುಮಾರು ಇಲ್ಲಿ ಮತದಾರರು 1,000 ಮತದಾರರು ಇದ್ದಾರೆ. ಸುಮಾರು 700-800 ಮತ ಪೋಲ್ ಆಗ್ತದೆ ವರ್ಷವೂ ಕೂಡ. ಈ ವಾರ್ಡ್ನ ಮತದಾರರದ್ದು ಮೂಲಭೂತ ಸಮಸ್ಯೆಗಳಾದ ಇವು ಮುಖ್ಯ ರಸ್ತೆ ಕಟ್ಟಿಂಗೇರಿ ಮೂಡುಬೆಳ್ಳೆಯಿಂದ ಕಟ್ಟಿಂಗೇರಿ ಅಕ್ಷರ ಕಾವಡಿ ರಸ್ತೆ, ಇದು ದೇವಸ್ಥಾನ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವನ್ನು ಕನೆಕ್ಟ್ ಆಗ್ತದೆ ಆ ರಸ್ತೆ, ಮತ್ತು ಅದರ ನಡುವಂಥ 2 ಬ್ರಿಡ್ಜ್ಗಳು, 2 ಸೇತುವೆಗಳು, ಇದೆಲ್ಲವೂ ಭಾಳ ತೀರಾ ನಾದು ರಸ್ತೆಯಲ್ಲಿದ್ದು ಅದನ್ನು ಸರಿಪಡಿಸುವಂತೆ, ವಾಹನ ಸಂಚಾರಕ್ಕೆ ಜನಸಂಚಾರಕ್ಕೆ ಉಪಯುಕ್ತವಾಗಿ ಮಾಡುವಂತೆ ನಾವು ಹಲವಾರು ಬಾರಿ ಸಂಬಂಧಪಟ್ಟವರನ್ನು ಸರ್ಕಾರದಿಂದ, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಎಲ್ಲ ರೀತಿಯ ಪಂಚಾಯತ್ ಮಟ್ಟದ ಜನಪ್ರತಿನಿಧಿ ಹಿಡಿದು ಲೋಕಸಭಾ ಸದಸ್ಯರವರೆಗೆ ಕೂಡ ಅವರ ಗಮನಕ್ಕೆ ತಂದರೂ ಕೂಡ, ಅಲ್ಲದೆ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಹಲವಾರು ವರ್ಷಗಳಿಂದ ಅದು ಇನ್ನೂ ಕೂಡ ಅದರ ಪರಿಸ್ಥಿತಿ ಒಂದಿನಿತೂ ಬದಲಾಗಲಿಲ್ಲ. ಅದು ಈಗಾಗಲೇ 2 ಬಸ್ ಇಲ್ಲಿ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಿತ್ತು. ಅವರು ಕೂಡ ಬಸ್ ಸಂಚಾರ ನಿಲ್ಲಿಸಿ ಸುಮಾರು 4-5 ವರ್ಷ ಆಯಿತು. ಆ ಬಸ್ಸಿನವರನ್ನು ನಾವು ದೂರು ಹಾಕಿಲ್ಲ, ಯಾಕಂದರೆ ರಸ್ತೆ 2 ಸೇತುವೆಗಳು ಅತ್ಯಂತ ನಾದುರಸ್ತೆಯಲ್ಲಿ, ಅದರಲ್ಲಿ ವಾಹನ ಬಂದರೆ ಕೂಡ ಅಪಘಾತ ಒಂದು ಪರಿಸ್ಥಿತಿ ಇದೆ, ಅದು ಕೂಡ ರಿಪೇರಿ ಆಗಲಿಲ್ಲ. ಆದ್ದರಿಂದ ಈ ಒಂದು ಮತದಾನದ ಏನು ನಾಡಿದು ಬರುವಂಥ ಲೋಕಸಭಾ ಚುನಾವಣೆ 2024 ಏಪ್ರಿಲ್ 26 ನಡೆಯುವ ಈ ಚುನಾವಣಾ ದಿನ ಈ ವಾರ್ಡ್ನ ಎಲ್ಲ ಮತದಾರರು ಒಕ್ಕರಲ್ಲಿಂದ ಅವರ ಸ್ವಇಚ್ಛೆಯಿಂದ, ಯಾರದೇ ಒತ್ತಡಕ್ಕೆ ಅಮಿಷಕ್ಕೆ ಬಲಿಯಾಗದೆ ಅವರೇ ಸ್ವತಃ ನಾವು ಈ ಬಾರಿಯಿಂದ ನಮ್ಮ ಮುಂದಿನ ಈ ನಮ್ಮ ಸಮಸ್ಯೆ ಪರಿಹಾರವಾಗುವವರೆಗೆ ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ನಾವು ಇದೊಂದು ಚುನಾವಣೆ ಮಾತ್ರ ಅಲ್ಲ, ಮುಂದೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಥವಾ ವಿಧಾನಸಭೆ ಅಥವಾ ಪಂಚಾಯತ್, ಮುಂದಿನ ಯಾವುದೇ ರೀತಿಯ ಚುನಾವಣೆಗಳಲ್ಲಿ ನಾವು ಮತದಾನ ಮಾಡುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಅದನ್ನು ನಾವು ಎಲ್ಲರ ಗಮನಕ್ಕೆ ಈಗಾಗಲೇ ತಂದಿದ್ದೇವೆ, ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೇವೆ. ಈ ಕುರಿತಾಗಿ ವಾರ್ಡ್ನ ಎಲ್ಲ ಮತದಾರರು ಒಕ್ಕೂರಲ ನಿರ್ಧಾರ ಮಾಡಿದ್ದು, ಮಂಗಳವಾರದಂದು ಕಟ್ಟಿಂಗೇರಿ ಅಂಗನವಾಡಿ ಬಳಿ ನಡೆದ ಸಭೆಯಲ್ಲಿ ಗ್ರಾಮದ ಸಮಸ್ಯೆಗಳು ಪರಿಹಾರವಾಗಿ ಬಸ್ ಸಂಚಾರ ಪ್ರಾರಂಭಗೊಳ್ಳದೆ ಕಟ್ಟಿಂಗೇರಿ ವಾರ್ಡ್ 1ರ ಗ್ರಾಮಸ್ಥರು ಮುಂದಿನ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡುವುದಿಲ್ಲ ಎಂದು ಒಂದು ಸಾಲಿನ ನಿರ್ಣಯವನ್ನು ಕೈಗೊಳ್ಳಲಾಯಿತು. ನಾವು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟ್ಟಿಂಗೇರಿ ಗ್ರಾಮದ 1ನೇ ವಾರ್ಡಿನ ಮತದಾರರ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಲವಾರು ವರ್ಷಗಳಿಂದ ಕಟ್ಟಿಂಗೇರಿ ಪ್ರಮುಖ ರಸ್ತೆ ಅಜೀರ್ಣಗೊಂಡಿದ್ದು 2 ಸೇತುವೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಇದ್ದಂತಹ 2 ಬಸ್ ಸಂಚಾರವೂ ನಿಂತು ಹೋಗಿದ್ದು ಸುಮಾರು 6 ವರ್ಷದಿಂದ ಈ ಭಾಗದಲ್ಲಿ ಬಸ್ ಸಂಚಾರವೂ ಇಲ್ಲ. ಈ ಬಗ್ಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ, ಆಡಳಿತದ ಗಮನಕ್ಕೆ ತಂದರೂ ಸಹ ಯಾವುದೇ ಪರಿಹಾರ ಈವರೆಗೆ ನಮಗೆ ಕಂಡು ಬಂದಿಲ್ಲ. 3-4 ಚುನಾವಣೆಯಲ್ಲಿ ಬಹಿಷ್ಕಾರದ ಬಗ್ಗೆ ಮತದಾರರು ಮಾತಾಡಿದ್ರು, ಅವರನ್ನು ಸಮಜಾಯಿಷಿ ನೀಡಿ ಚುನಾವಣೆಗೆ ಬರುವಂತೆ ಮಾಡಿದ್ದೂ ಇದೆ. ಆದರೆ
ಈ ಬಾರಿ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಮತದಲ್ಲ ಹಾಕುವುದಿಲ್ಲ ಎಂಬ ಒಂದು ಮಾತನ್ನ ಒಕ್ಕೊರಲ ಮಾತನ್ನ ನಮ್ಮ ಎಲ್ಲ ಮತದಾರರು ಹೇಳಿದ ಕಾರಣ ಅವರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಒಂದು ಸಭೆಯನ್ನು ನಡೆಸಿ, ಇದು ಎರಡನೇ ಸಭೆ ಇವತ್ತು ನಡೀತಾ ಇದೆ. ಎಲ್ಲ ಮತದಾರರು ಒಂದು ನಿರ್ಣಯವನ್ನು, ಒಂದು ಸಾಲಿನ ನಿರ್ಣಯವನ್ನು ತಗೊಂಡಿದ್ದಾರೆ. ಇನ್ನು ಮುಂದೆ ಯಾವುದೇ ಚುನಾವಣೆ ಬಂದರೂ ಸಹ, ಅದು ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಯಾವುದೇ ಚುನಾವಣೆಯಲ್ಲೂ ನಮ್ಮ ಈ ಸಮಸ್ಯೆ ಪರಿಹಾರ ಆಗದೆ ನಾವು ಮತದಾನ ಮಾಡುವುದಿಲ್ಲ ಎಂಬ ಒಂದೇ ವಾಕ್ಯದ ನಿರ್ಣಯವನ್ನು ಎಲ್ಲ ಮತದಾರರು ಸೇರಿ ಮಾಡಿದ್ದಾರೆ. ಒಮ್ಮತದ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಿದ್ದೇವೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ, ನಮ್ಮ ಈ ಸಮಸ್ಯೆ ಪರಿಹಾರ ಆಗದೆ ನಾವು ಯಾವತ್ತೂ ಚುನಾವಣೆಗೆ ಹೋಗುವುದಿಲ್ಲ, ಇನ್ನು ಮತದಾನ ಮಾಡುವುದಿಲ್ಲ ಎಂಬ ಒಂದು ನಿರ್ಣಯವನ್ನು ತಗೊಂಡಿದ್ದೇವೆ. ಈ ಬಗ್ಗೆ ಖಂಡಿತವಾಗಿಯೂ ಆಡಳಿತದವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ನಾನು ವಿನಂತಿಸ್ತೇವೆ. ನನಗೆ ಹೇಳಿ ನನಗೆ ನಚ್ಚಿಗೆ ಆಗ್ತದೆ. ಕೆಲವರು ಹೇಳಿದರೆ ಮೈಸಣ್ಣ ನೀವು ಹೇಳಿದ್ರೆ ರಸ್ತೆಗಳಾಗಲಿಲ್ಲ, ನಮಗೆ ನೀರಾಗಲಿಲ್ಲ, ಅದಾಗಲಿಲ್ಲ, ಅದಕ್ಕೆ ನಾನೇ ಬರಲಿಲ್ಲ ಅಂದರೆ ಇನ್ನು ನನಗೆ ಯಾರು ಕೇಳ್ತಾರೆ? ಇನ್ನು ನಾನು ಯಾವ ಮುಖ ತೋರಿಸಿ ನಮ್ಮ ಊರಿನವ್ರಿಗೆ ಹೇಳೋದು? ನಾನೇನು ರಾಜಕಾರಣ ಇಲ್ಲ, ನಾನು ಒಂದು ಒಟ್ಟು ಮಾಡಿ ಇಲೆಕ್ಷನ್ ಬರೋದು ನಿಮಗೇನಾದ್ರೆ ಹೇಳಿ ಹಾಗೆ ಅಂತ ಹೇಳು, ಅದಾಗುವುದಿಲ್ಲ. ಈಗ ನಮಗೆ ಇವರು ಒಂದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಮಗೆ ಒಂದು ಮೂಲಭೂತ ಹಕ್ಕು ನಮ್ಮ ಓಟ್ ಆಗೋದು, ಅದನ್ನೇ ನಾವು ಇವತ್ತು ಬಹಿಷ್ಕಾರ ಮಾಡಿದ್ರೆ ನಮಗೂ ತುಂಬ ಬೇಜಾರಾಗ್ತದೆ. ಖುಷಿಯಲ್ಲಿ ಹೇಳೋದಲ್ಲ, ನಾವು ನಮ್ಮ ಮೂಲಭೂತ ಹಕ್ಕನ್ನೇ ನಾವು ಕೊಡಲಿಕ್ಕೆ ತಯಾರಿದ್ದೇವೆ ಅಂದರೆ ನಾವು ಎಷ್ಟು ಫೀಲ್ ಆಗಿರ್ಬೋದು? ನೀವು ಮಾಧ್ಯಮದವರಿಗೆ ಸರಿ ಅರ್ಥ ಆಗ್ತದೆ. ನೀವು ಇದನ್ನು ಜನರಿಗೆ ತಿಳಿಸಬೇಕು. ಅಷ್ಟು ಜನರಿಗೆ ಅಂದರೆ ವೈರಾಗಿ ಬಂದು ಹೋಗಿದೆ. ನಾನೀಗ ಕೋಡ್ ಆಫ್ ಕಂಡಕ್ಟ್ ಉಂಟು, ಹಾಗೆ ನಾನು ಯಾರ ಹೆಸರು ಹೇಳಿ ಹೋಗಿಲ್ಲ. ನಾನು ಪೂನಾದಲ್ಲಿದ್ದು ಆ ಬ್ರಿಡ್ಜ್ ಎಸ್ಟಿಮೇಟ್ ಮಾಡಿ ನಾನು ಯಾರೋ ಒಂದು ಡಿಪಾರ್ಟ್ಮೆಂಟ್ ಹೇಳಿ ನಾನು ವೈಯಕ್ತಿಕವಾಗಿ ಕೊಟ್ಟು ಬಂದು ಅವ್ರು ನನಗೆ ಸ್ವಲ್ಪ ಪರಿಚಯದವರಿದ್ರಲ್ಲ ಹೇಳಿ ನಾನು ಅವರಿಗೆ ಫೋನೆಲ್ಲ ಮಾಡಿ ಎಷ್ಟು ಪ್ರೆಷರ್ ಆಗಿದೆ, ಮಾಡ್ತೇನೆ ಅಂತ ಅವಳು ಮಾಡಲೇ ಇಲ್ಲ. ಇದೊಂದು ಒಳ್ಳೆಯ ಏರಿಯಾ ನೋಡಿ, ಸ್ಕೂಲು ಸೇಂಟ್ ಲಾರೆನ್ಸ್ ಎಷ್ಟು ವರ್ಷದ ಒಳ್ಳು, ಅದಕ್ಕೆ ಸಂಬಂಧಪಟ್ಟ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮೊನ್ನೆ ನೋಡಿ ದೇವರ ಜಾತ್ರೆ ಎಷ್ಟೋ ಜನ ಬಂದರು. ನಮ್ಮ ರೋಡ್ ಹೇಗಿತ್ತು ಮೊನ್ನೆ ಬಬ್ಬು ಸ್ನಾನದ ಇಷ್ಟು ಮಂದಿ ಬಂದರು, ಇಷ್ಟು ಮಂದಿ ಊಟ ಮಾಡಿದ್ರು, ಇಷ್ಟು ನಮ್ಮ ಜಾತ್ರೆ ಆಯಿತು, ಇದೆ ಎಂತ ರೋಡ್ ಹೇಗೆ ಎಲ್ಲ ಅಡ್ಜಸ್ಟೆಂಟ್ ಉಂಟು ಇದು ಒಂದಕ್ಕೆ ಒಂದು. ಹಾಗಿರುವ ಈ ರಿಂಗ್ಗಳನ್ನು ಯಾಕೆ ಕಡೆಗಣಿಸಿದರು? ಯಾರಿಗೆ ಬೇಡ ಯಾಕೆ ಆಯಿತು? ಅದಕ್ಕೆ ನಾನು ಮಾಧ್ಯಮ ಮಿತ್ರರು ನಮಗೆ ನಮಗೆ ಒಳ್ಳೆಯದು ಮಾಡಿ ಇದನ್ನು ನಿಮ್ಮ ಸಹಕಾರದಿಂದ ಮತ್ತು ಊರಿನವರ ಸಹಕಾರದಿಂದ ನಮಗೆ ಇಂಥ ದುಃಖದ ಈಗ ಪರಿಸ್ಥಿತಿ, ನಾವು ಮತದಾನವೇ ಮಾಡಿಲ್ಲ ಅಂತ ಹೇಳೋದು ಭಾರಿ ದುಃಖದ ಪರಿಸ್ಥಿತಿ, ಅದನ್ನು ಎದುರಿಸಿ ನಾವು ಈ ರೋಡಿಗಾಗಿ ನಾವು ಏನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ತಯಾರಿದ್ದೇವೆ. ಒಟ್ಟಿನಲ್ಲಿ ಕಟ್ಟಿಂಗೇರಿ ಒಂದನೇ ವಾರ್ಡ್ನ ಮತದಾರರ ಮತದಾನ ಬಹಿಷ್ಕಾರ ನಿರ್ಧಾರವು ತಮ್ಮ ಮೂಲಭೂತ ಹಕ್ಕನ್ನು ಕೂಡ ತ್ಯಾಗ ಮಾಡಲು ಮುಂದಾಗಿರುವುದು ಗ್ರಾಮದ ಮತದಾರರು ಎಷ್ಟೊಂದು ನೊಂದಿದ್ದಾರೆ ಎಂಬುದನ್ನು ತೋರಿಸಿಕೊಡುತ್ತದೆ. ಕ್ಯಾಮರಾಮ್ಯಾನ್ ಜೀವನ್ ಡಿಕೋಸ್ತಾ ಜೊತೆ ಜಸ್ಟಿನ್ ಡಿಸಿಲ್ವಾ, ಡಿಜಿ ವರ್ಲ್ಡ್ 24/7 ಉಡುಪಿ.